ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಗ್ರಾಮ ವಾಸ್ತವ್ಯ ಮಾಡಬೇಕು ಅಂತ ಸರ್ಕಾರ ಹೇಳುತ್ತೆ. ಹಳ್ಳಿಗಳಿಗೆ ಎಲ್ಲ ಮೂಲಭೂತ ಸೌಕರ್ಯ ಒದಗಿಸಿಕೊಳ್ಳೋದೆ ಈ ಗ್ರಾಮ ವಾಸ್ತವ್ಯದ ಮುಖ್ಯ ಉದ್ದೇಶ. ಆದರೆ ಇಲ್ಲೊಂದು ಗ್ರಾಮವಿದೆ, ಇಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಇದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರಿಯಾಗಿ ನಿರ್ವಹಣೆ ಇಲ್ಲದಂತಾಗಿದೆ. ಹೌದು, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿ ಬೀದಿದೀಪ, ನೀರು, ಚರಂಡಿ ಹಾಗೂ ರೋಡ್ ಸೇರಿದಂತೆ ಅನೇಕ ಸಮಸ್ಯೆಗಳಿದ್ರೂ ಕೂಡ ಅಧಿಕಾರಿಗಳು ಈ ಗ್ರಾಮಕ್ಕೆ ಕಾಲಿಡುತ್ತಿಲ್ಲ. ಈ ಗ್ರಾಮದ ನಿವಾಸಿಗಳು ಕೇಳಿದ್ರೂ ಕೂಡ ಅಧಿಕಾರಿಗಳು ಅದಕ್ಕೂ ನಮಗೂ ಸಂಬಂಧವಿಲ್ಲ ಅಂತಿದ್ದಾರೆ ಅಂತ ಚೌಡಾಪುರ ಗ್ರಾಮದ ನಿವಾಸಿಗಳು ತಮ್ಮ ಅಳಲು ತೋರ್ಕೊಂಡಿದ್ದಾರೆ. ಕಳೆದೆರಡು ವರ್ಷಗಳ ಹಿಂದೆ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಿದ್ದಾರೆ. ಇಷ್ಟು ದಿನಗಳಾದರೂ ಅದರಲ್ಲಿ ಒಂದು ಕೂಡ ನೀರನ್ನು ಕೂಡ ನಾವು ಕಂಡಿಲ್ಲ. ಎಲ್ಲಾ ಓಣಿಗಳಿಗೂ ವಿದ್ಯುತ್ ಕಂಬಗಳಿವೆ, ಆದರೆ ಒಂದಕ್ಕೂ ಬಲ್ಬುಗಳೇ ಇಲ್ಲ. ಗ್ರಾಮದಲ್ಲಿ ಸರಬರಾಜಾಗುತ್ತಿರುವಂತ ನೀರಿನ ಬೋರ್ವೆಲ್ ಸೌಳ್ ನೀರು ಬಂದಿದೆ. ಹೀಗಾಗಿ ಗ್ರಾಮದಿಂದ ಸ್ವಲ್ಪ ದೂರದಲ್ಲಿ ಒಂದು ಬೋರ್ವೆಲ್ ಹೊರಿಸಿದ್ದಾರೆ, ಆದರೆ ಅದಕ್ಕೆ ವಿದ್ಯುತ್ ಕನೆಕ್ಷನ್ ಮಾಡಿಲ್ಲ. ಇದನ್ನೆಲ್ಲ ಗ್ರಾಮ ಪಂಚಾಯತಿಗೆ ತಿಳಿಸಿದ್ರೆ ಅದಕ್ಕೂ ನಮಗೂ ಸಂಬಂಧವಿಲ್ಲ ಎನ್ನುತ್ತಿದ್ದಾರೆ ಗ್ರಾಮಸ್ಥರು. ನಮ್ಮಲ್ಲಿ ಒಟ್ಟು ಕುಡಿಯುವ ನೀರು ಸರಿಯಾಗಿಲ್ಲ ಸರ್. ಒಳಮಾಡೆ ಗಟ್ರ ನೀರು ಎಲ್ಲಿ ಹೋಗಕ್ಕೆ ಆಸ್ಪಾನೇ ಇಲ್ಲ, ಮನೆ ತಮ್ಮ ತಮ್ಮ ಮನೆ ಮುಂದೆ ನಿಂತು ಕೊಳಚೆ ಆಗಿಬಿಟ್ಟಿದೆ ಸರ್. ಅದಕ್ಕಾಗಿ ಪೂರಾ ಇದನ್ನ ಒಟ್ಟು ಹಳ್ಳ ಕಾಣಿಸ್ಬೇಕಂತ ಹೇಳಿ ನಮ್ದ್ರಿ. ಅದು ಸಿಸಿ ರೋಡ್ ಆಗಿ ಮಾಡ್ತಂತೇಳಿ ಎಂದೂ ಆಗೈತ್ರಿ. ಅದು ಸಿಸಿ ರೋಡ್ನು ಆಗಿಲ್ಲ, ಅದು ಮಳೆಗೆ ಬತ್ತ ಪಿಚಿ ಪಿಚಿ ಒಟ್ಟು ಅಲ್ಲಿಂದ ತುಳ್ಕೊತ ಬರ್ದ್ರಿ. ಹೊಲಸಾಟ ಒಂದು ಒಂದು ಗಟ್ರ ನೀರು ಪೂರಾ ಹಳ್ಳ ಕಾಣಿಸಿಲ್ರಿ. ಮತ್ತೆ ಕುಡಿಯುವ ನೀರಿಂದ ಏನೈತ್ರಿ, ಎ ಟ್ಯಾಂಕಿನ ಬಡ್ಡ್ಯಾಗ ಎಲ್ಲ ಸೋರಾಗೈತ್ರಿ. ಅದು ಎಂದೋ ಆತ್ರಿ, ಎಂದ ಬೀಳ್ತೈತೆ ಅನ್ನೋದು ಗೊತ್ತಿಲ್ಲರಿ. ಅದು ಮತ್ತೆ ಫಿಲ್ಟರ್ ನೀರು ಮಾಡಿಸ್ಯಾರ ರೀ, ಫಿಲ್ಟರ್ ನೀರು ಒಂದು ದಿನ ಫಿಲ್ಟರ್ ನೀರು ಸರಿಯಾಗಿಲ್ಲ, ಕೊಟ್ಟೇ ಇಲ್ಲ ನೀರು. ಒಂದು ಬೋರ್ ಮಾಡಿಸ್ಯಾರ ಸರ್ ಅಲ್ಲಿ, 3 ವರ್ಷ ಆತ್ರಿ ಹಾಕಿಸಿ ಆ ಫಿಲ್ಟರ್ ನೀರಿಗೆ ಈ ನೀರು ಸರಿ ಇಲ್ಲ ಅಂತೇಳಿ. ಆ ಫಿಲ್ಟರ್ ನೀರಿಗೆ ಮಾಡಿಸಿ ಅದನ್ನು ಬೋರ್ ಚಾಲು ಮಾಡಬೇಕು, ಇಲ್ಲಿಂದ ಲೈನ್ ಹೇಳ್ಕೊಡಂದ್ರೆ ಲೈನ್ ಹೇಳ್ಕೊಡಕ್ತಾಯಿಲ್ಲ. ಮೋಟ್ರ್ ಇಳಿಸ್ಯಾರ ರೀ, ಎಲ್ಲಾಗೈತೆ, ಪೈಪ್ ಲೈನ್ ಮಾಡ್ಯಾರ, ಆದ್ರೆ ಕರೆಂಟ್ ಯಾವುದು ಲೈನ್ ಕೊಡಕ್ತಾಯಿಲ್ಲ. ಒಂದು ಕಂಬಕ್ಕೆ ಲೈನ್ ಇಲ್ಲ ನೋಡ್ಬೇಕಾರೆ ನೀವು. ಒಟ್ಟು ಒಂದು ಲೈನ್ ಅದ ಯಾವ ಅದ ಬಂದು ತೋರಿಸ್ರಿ. ಒಂದಕ್ಕೂ ಮಣ್ಣಿಂದ ಹೇಳಾಗ್ತೀವಿ ರೀ, ಮತ್ತು ವಾಟರ್ ಮ್ಯಾನಗೆ ಅವಾದರೂ ಏನು ಮಾಡ್ಯಾನ ರೀ ಸರ್. ಹೂ ಅಂತಂದ್ರೆ ರೀ ನಾಳೆಗೆ ಹಾಕ್ತಾನಂತಾನು ಹೋಗ್ರಿ, ಬರೇ ಹೂ ಅನ್ನೋದ್ರಿ ಹೋಗುದು. ಎಷ್ಟು ಕತ್ಲಾಗಡ್ಡೆ ನಾ ಇವತ್ತು ಸಂಜೆ ಮುಂದೆ ಬರ್ರಿ, ಒಬ್ರು ಬಂದ್ರೆ ಲೈಟ್ ಇತ್ತ ನಿಮ್ಗೆ ಏನು ಬೇಡ್ಕೊಡ್ತಾನೆ ರೀ. ನಾ ಒಟ್ಟು ಕತ್ಲ ಹೋಗವ್ರಿ, ಅಡ್ಡಾಡೋರು ಹೆಂಗೆ ಮಾಡ್ಬೇಕು ರೀ? ಹಿಂಗಾಗಿ ಒಟ್ಟು ಏನು ಈ ಕೇರಿ ಬಗ್ಗೆ ಒಟ್ಟು ಏನು ದಾದ ಮಾಡಿಲ್ಲ ರೀ. ಪಿಡಿಯೋ ಅವ್ರು ಒಂದಿನ ಈ ಊರಿಗೆ ಬಂದಿಲ್ಲ. ಗ್ರಾಮದ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗ್ತಿಲ್ಲ. ಇದರಿಂದ ಗ್ರಾಮ ಪಂಚಾಯಿತಿ ಬಾಗಿಲಿಗೆ ಹೋದರೂ ಕೂಡ ನಮಗೆ ಮೂಲಭೂತ ಸೌಕರ್ಯಗಳು ಸಿಗುತ್ತಿಲ್ಲ ಎಂದು ಅಧಿಕಾರಿಗಳಿಗೆ ಮನವಿ ನೀಡಿದರೆ ಮನವಿಯನ್ನು ಸ್ವೀಕರಿಸ್ತಾರೆ, ಆದರೆ ಯಾವುದೇ ಕೆಲಸ ಮಾಡುತ್ತಿಲ್ಲ ಅಂತ. ಗ್ರಾಮ ವಾಸ್ತವ್ಯ ಅನ್ನೋದು ಹೆಸರಿಗೆ ಮಾತ್ರ ಆಗಬಾರ್ದು, ಅದು ಅನುಷ್ಠಾನಕ್ಕೂ ಬರಬೇಕು. ಅಧಿಕಾರಿಗಳು ಹಳ್ಳಿಗಳಲ್ಲಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸಕ್ಕೆ ಮುಂದಾಗಬೇಕು. ಈ ಚೌಡಾಪುರ ಗ್ರಾಮದ ಸಮಸ್ಯೆಗಳನ್ನು ಅಧಿಕಾರಿಗಳು ಬಗೆಹರಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅವಿನಾಶ್ ಕೋಸ್ಟಿ, ರನ್ ಟಿವಿ, ಮುಧೋಳ. ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ಸುಸಜ್ಜಿತ ಮತ್ತು ಸುರಕ್ಷಿತ ಶಾಲೆ ಶ್ರೀ ಬನಶಂಕರಿ ದೇವಿ ವಿದ್ಯಾಸಂಸ್ಥೆಯ ಬಿಎನ್ ಕೋತ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಅನಕವಾಡಿ. ನುರಿತ ಹಾಗೂ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತ್ಯೇಕ ಧ್ವನಿ ದೃಶ್ಯ ಮಾಧ್ಯಮಗಳನ್ನ ಒಳಗೊಂಡ ಕೊಠಡಿ ವ್ಯವಸ್ಥೆ, ಸುಸಜ್ಜಿತ ಪ್ರಯೋಗಾಲಯ, ಅಂತರ್ಜಾಲ ಸೌಲಭ್ಯ, ಮಲ್ಟಿಮೀಡಿಯಾ ಮತ್ತು ಆಡಿಟೋರಿಯಂ ಹಾಲ್, ಅತ್ಯಧಿಕ ಮೌಲ್ಯಯುತ ಪುಸ್ತಕಗಳ ಗ್ರಂಥಾಲಯ, ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣ, ಏಜುಕೊಳ, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ಸೌಲಭ್ಯ, ಸತ್ವಯುತವಾದ ಆಹಾರ ವ್ಯವಸ್ಥೆ, ಬಸ್ ಸೇರಿದಂತೆ ಹಲವಾರು ಪ್ರಮುಖ ಸೌಲಭ್ಯಗಳನ್ನು ಒಳಗೊಂಡ ಶಾಲೆಯಲ್ಲಿ 2022-23 ಸಾಲಿನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದು ಸಂಪರ್ಕಿಸಿ ಬಿಎನ್ ಕೋತ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ವಿಜಯಪುರ, ಹುಬ್ಬಳ್ಳಿ ರೋಡ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಹತ್ತಿರ ಅನಕವಾಡಿ. ಈಸ್ಟ್ ಆರ್ ವೆಸ್ಟ್ ಫಾರ್ ಎಜುಕೇಶನ್, ಬಿಎನ್ಕೆ ಇಸ್ ಬೆಸ್ಟ್. ಶಿಕ್ಷಣವೇ ಶಕ್ತಿಯ ಶಕ್ತಿಯ ಆಗರವೇ ನಮ್ಮ ಬಿಎನ್ಕೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.